ನಮಸ್ಕಾರ, ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮಸ್ಥರ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ವಿಧಿಗಳು ನಡೆಯುತ್ತಿದೆ. ಮಂಗಳವಾರ ಶ್ರೀ ಕ್ಷೇತ್ರದಲ್ಲಿ ನಾಗದೇವರ ಪ್ರತಿಷ್ಠಾ ವಿಧಿಗಳು ಸಂಪನ್ನ ಕಂಡವು. ಸುಮಾರು 36 ಕುಟುಂಬಗಳ ನಾಗಶಿಲೆಗಳು ಇಲ್ಲಿದ್ದು, ವೇದಮೂರ್ತಿ ತಂತ್ರಿವರ್ಯರಾದ ಅನಂತ ಪದ್ಮನಾಭ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾ ವಿಧಿಗಳು ಸಂಪನ್ನ ಕಂಡವು. ನಂತರ ಶ್ರೀ ದೇವರಿಗೆ ಅಭಿಷೇಕ ನಡೆದು ಆಶ್ಲೇಷ ಪೂಜೆ ನೆರವೇರಿತು. ಕ್ಷೇತ್ರದ ಅಧ್ವರ್ಯುಗಳಾದ ದೇವಮೂಲಣ್ಣ, ಸಮಿತಿಯ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು. ವ್ಯಾಸನಗರದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜನವರಿ 21 27 ನಡೆಯಲಿದ್ದು, ಚಪ್ಪರ ಮುಹೂರ್ತ ಗುರುವಾರ ತಂತ್ರಿವರ್ಯರಾದ ಕೇಶವ ಶಾಂತಿಯವರ ಅಧ್ವರ್ಯತನದಲ್ಲಿ ನಡೆಯಿತು. ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹಬ್ಬಕ್ಕೆ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಂಪಲ, ಕಾರ್ಯಾಧ್ಯಕ್ಷರಾದ ಅನಿಲ್ ದಾಸ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶಿವಪ್ರಸಾದ್ ಕೆ ಮಾತನಾಡಿದರು. ಜನವರಿ 21 ಜನವರಿ 27 ಮುಟ್ಟ 7 ದಿನ ಕಾರ್ಯಕ್ರಮ 21 ತಾನೇ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಹಿಡಿದು ಭವ್ಯಬಾಯಿನ ಹಸಿರುವಾಣಿ ಹೊರೆಕಾಣಿಕೆ
ನಡಪೆರಂಡು ಪಂಚನೆ 22 ತಾರೀಕಿಗೆ ವಿಧಿವಿಧಾನ ದೇವತಾ ಕಾರ್ಯಕ್ಕೆ ಬೋಡಾಪ್ಲಂಚಿನ ವಿಧಿವಿಧಾನ ನಡೆತಂದು 25 ತಾರೀಕಿಗೆ ವಿಜೃಂಭಣೆಯ ಬ್ರಹ್ಮಕಲಶ ನಡಪೆರಂಡು. ಕುಂಪಲ ಬ್ರಹ್ಮಕಲಶೋತ್ಸವದ ಬಗ್ಗೆ ನಮ್ಮ ಹಿರಿಯ ಆರ್ ಬಿ ಆರ್ ಆಯ್ತ ಒಂದು ನೇತೃತ್ವ ಎತ್ತಿನವರು ಪೂರಾ ಸವಿರವಾದ ಪಂಡ್ಯರು ಕರಿನ ವರ್ಷದ ಬಕ್ಕ ಇತ್ತ ಇತ್ತನೆಟ್ಟದ ಬೆಳವಣಿಗೆ ಬಕ್ಕ ಇನ್ನೀ ನಮ್ಮ ಹೆಡ್ಡೆ ಮೂರ್ತಡು ನಮ್ಮ ತಂತ್ರಿವರ್ಯರನ್ನ ನೇತೃತ್ವಡು ಮಾತ ಸಮಿತಿ ದಾಖಲನ ವೇಲಕ ನಮ್ಮ ಭಕ್ತ ಬಂದರನ್ನ ಪೂರ ಮಹಿಳಾ ಬಂದ ಪೂರೆಲ್ಲ ಸೇರಿದೆ ಚಪ್ರ ಮುಹೂರ್ತ ಬರೀ ಉದ್ಯುಕ್ತವಾದ ಬರೀ ಒಂದು ಎಡ್ಡೆ ನೆಟ್ಟ ಆತನು ಅವೇಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆವಡನ್ನು ಊರು ದಾಖಲನ ಪ್ರಾರ್ಥಕ ಮಾತರನ್ನು ಸಹಕಾರ ಬೋಡು ಆ ಒಂಜಿ ಪೊರ್ತುಡು ಇನ್ನು ಸಮಿತಿ ದಾಖಲು ಇನ್ನು ಒಂಜಿ ಚಪ್ರ ಮುಹೂರ್ತದ ಪೊರ್ತುಡು ಪ್ರತಿವರೆಗಳೊಂದೇ ಒಂದು ಆವರಣ ಮಧ್ಯದ ಮುಖಾಂತರ ಎಲ್ಲಿ ನಡಪನ 21 27 ಮುಟ್ಟದ ಪ್ರತಿ ಒಂದು ಕಾರ್ಯಕ್ರಮಗಳ ಊರದ ಪರವೂರದ ಪ್ರತಿ ವರ್ಲ ಬರ್ತದ ಪಾಲ್ದೆ ತಂದು ಈ ಯಶಸ್ವಿಯನ್ನು ಒಂದು ಬ್ರಹ್ಮಕಲಶೋತ್ಸವಡು ಈ ಆದಿಶಕ್ತಿನ ಸನ್ನಿಧಾನ ಪರಿವಾರ ದೇವದೇವರನ್ನ ಸನ್ನಿಧಾನದ ಪೂರ ಆಶೀರ್ವಾದ ಪ್ರಸಾದ ಗಂಧ ಪ್ರಸಾದ ಸ್ವೀಕಾರ ಮಂತದು ಈ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿ ಮಾತೆಲ್ಲ ಪಾಲ್ದೆ ತರೊಂಡು ಬಂದು ಕಾರ್ಯಾಧ್ಯಕ್ಷರು ಎಲ್ಲ ವಿನಂತಿ ಮಾಡ್ತಾರೆ. ಐದೋ ಕೆಂಗಲು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿ ಮಾಲ್ತ ಐತ ಅಧ್ಯಕ್ಷರಾದ ಎಂಗ್ಲ ಕೆ ಪಿ ಸುರೇಶ್ ಮೇಯರ್ ಇತ್ತೀರಿ, ಐದಕ್ಕೆ ಪ್ರಧಾನ ಕಾರ್ಯದರ್ಶಿ ಅದು ಬಿ ನಾರಾಯಣ ಕುಂಪಲ ಮೇಯರ್ಲ ಇತ್ತೀರಿ, ಐದಕ್ಕೆ ಸುರೇಂದ್ರ ಕುಂಪಲ ಇತ್ತೀರಿ. ಅಂಚಿನ ಮಾತೆಲ್ಲ ಸೇರಿದ ಒಂದು ಸಮಿತಿ ಮಲ್ತಿದ್ದು ಇತ್ತ ಬ್ರಹ್ಮಕಲಶಕ್ಕೆ ಅನುವಾದ ಉಂಡು. ಈ ಒಂದು ಕುಂಪಲದ ಊರು ಒಂದು ಐತಿಹಾಸಿಕ ಒಂದು ದೇವಸ್ಥಾನ ದಯಬಂಡ ಸಾಧಾರಣ ಶ್ರೂತ ಈ ಕುಂಪಲ ದೇವಸ್ಥಾನ ಅಂದಿಲ್ಲ ಫನೋಳಿ ಅಂಚಿತ್ತಿನ ದೇವಸ್ಥಾನ ಉಂಡು. ಜನವರಿ 21 27 ಮುಟ್ಟ ಬ್ರಹ್ಮಕಲಶೋತ್ಸವ ನಡಪೇರುಂಡು. ಆ ಬ್ರಹ್ಮಕಲಶೋತ್ಸವ ದಿನ ಜನವರಿ 25 ದೇವರನ್ನ ಪ್ರತಿಷ್ಠೆ ಆದ ಬ್ರಹ್ಮಕಲಶೋತ್ಸವ ಅಂಚ ಊರ್ದ ಮಾತ ಇಡೀ ಎಂಗಲ ಕುಂಪಲ ಬಿಡ್ದು ಪುದೇ ಊರ್ದ ಮಾತ ಊರ್ದ ಜನಕುಲ ಮಾತೆನ ಸಹಕಾರಡು ದೇವಸ್ಥಾನ ಬ್ರಹ್ಮಕಲಶ ರೆಡಿ ಆದುಂಡು. ಅಂಚ ಅದು ಇನ್ನಿತ ಬ್ರಹ್ಮಕಲಶೋತ್ಸವನ್ನು ಯಶಸ್ವಿ ಮಂತ್ ಕೊರ್ರೆ ಇನ್ನಿತ ದಿನ ಎಂಗಲ ಚಪ್ಪರ ಮೂರ್ತ ಮಲ್ತ ಚಪ್ಪರ ಮೂರ್ತಲ ಭಾರಿ ಪೊರ್ಲುಡಾಂಡು ಎಲ್ಲಂದ ಬ್ರಹ್ಮಕಲಶೋತ್ಸವ ಭಾರಿ ಪೊರ್ಲುಡಾವಡುಂದು ಮಾತ ಭಕ್ತ ಜನಕುಲೆಲ್ಲ ಮಾತ ಸಹಕಾರ ಕೊರ್ದು ಮಾತೆರ್ಲ ಈ ಬ್ರಹ್ಮಕಲಶೋಡು ಭಾಗ್ಯವಾಡ್ ಬಂದು ಮಾತೆರ್ಲ ವಿನಂತಿ. ಕ್ಷೇತ್ರದ ಬೇಬಿಚರಣ್ ಪಂಡಿತ್ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಂಡರು. ಶುಕ್ರವಾರ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಂದ ಸಿದ್ಧತಾ ಸಭೆ ನಡೆಯಿತು. ಅಧ್ಯಕ್ಷರಾದ ಸುರೇಶ್ ಕೆಪಿ ಮಾಡೂರು, ಪ್ರಕಾಶ್ ಕುಂಪಲ, ಶೇಖರ್ ಕುಂಪಲ, ಜಯಂತ್ ಕೊಂಡಾಣ, ರಾಕೇಶ್ ಕುಂಪಲ, ಸುರೇಂದ್ರ ಕುಂಪಲ, ದೇವದಾಸ್ ಪೂಜಾರಿ, ಸತ್ಯನಾರಾಯಣ ಹೂಡೆ ಮುಂತಾದವರು ಈ ವೇಳೆ ಹಾಜರಿದ್ದರು. ಪುರಾಣ ಪ್ರಸಿದ್ಧ ಕೋಳಿಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಶುಕ್ರವಾರ ಸಂಪನ್ನ ಕಂಡಿತು. ಗುರುವಾರದ ಹಗಲು ಬಲಿ ಉತ್ಸವಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು. ಕ್ಷೇತ್ರದ ಕಾರಣಿಕೆಗಳ ಬಗ್ಗೆ ಸೇವಾ ಸಮಿತಿಯ ಅಧ್ಯಕ್ಷರಾದ ಬೊಳಂತಕೋಡಿ ರಾಮಭಟ್ ಮಾಹಿತಿ ನೀಡಿದ್ರು. ಕೋಳಿಯೂರಿನಲ್ಲಿ ದೇವರ ದರ್ಶನ ಬಲಿ ಬಹಳ ವಿಶೇಷವಾದಂತಹ ಬಲಿ ಉತ್ಸವ, ಸಾಕಷ್ಟು ಒಂದು 25 ಹೆಚ್ಚು ಚಂಡವಾದಕರಿದ್ದು ನಡೆಯತಕ್ಕಂತಹ ಉತ್ಸವ. ಈ ಸಮಯದಲ್ಲಿ ಬ್ರಹ್ಮವಾಹಕರು ಸುಮಾರು 48 ಸುತ್ತು ಬಂದು ಆ ದೇವರ ದರ್ಶನವನ್ನು ಎಲ್ಲರಿಗೂ ಕೊಡ್ತಾರೆ. ಇದು ಈ ಕ್ಷೇತ್ರದ ಬಹಳ ಮಹತ್ವ. ಆಮೇಲೆ ಎಲ್ಲರಿಗೂ ಕೂಡ ದೇವರೇ ಪ್ರತ್ಯಕ್ಷವಾಗಿ ಕೈಯಿಂದ ತೆಗೆದು ಗಂಧಪ್ರಸಾದವನ್ನು ಕೊಡತಕ್ಕಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ ಈ ದೇವಾಲಯದಲ್ಲಿ ಪೂರ್ವಕಾಲದಿಂದ ನಡೆದುಕೊಂಡು ಬಂದಿದೆ. ಯಾವುದೇ ವ್ಯಕ್ತಿ ಬಂದು ಕೂಡ ದೇವರ ಬಲಿ ನಡೆಯುವಾಗ ದೇವರ ಸಮ್ಮುಖದಲ್ಲಿ ಕಾಣಿಕೆಯನ್ನು ಹಾಕಿ ಪ್ರಸಾದವನ್ನು ಸ್ವೀಕರಿಸಿ ತನಗೆ ಬೇಕಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡತಕ್ಕಂತಹ ವಿಶೇಷವಾದಂತಹ ಒಂದು ವ್ಯವಸ್ಥೆ ಪರಂಪರೆಯಿಂದ ಇಲ್ಲಿ ನಡೆದುಕೊಂಡು ಬಂದಿದೆ. ಟಂಕಿ ವಾದ್ಯ ಸುತ್ತಿನ ಬಳಿಕ
ತೀವ್ರ ಆವೇಶದ ಚೆಂಡಸುತ್ತಿನ ಪ್ರದಕ್ಷಿಣೆ ಆರಂಭಗೊಳ್ಳುವಾಗ ಭಕ್ತಾದಿಗಳು ಉಸಿರು ಬಿಗಿ ಹಿಡಿದು ಕರಗಳನ್ನು ಜೋಡಿಸಿದರು. ಸುಮಾರು 21 ಸುತ್ತು ಕೈಬಿಟ್ಟು ನಡೆಯುವ ಪ್ರದಕ್ಷಿಣೆ ಕಂಡು ಆನಂದ ದೊಂದಿಲರಾದರು. ತುಲಾಭಾರ ಸೇವೆಗೆಂದು ಮುಂಬೈಯಿಂದ ಆಗಮಿಸಿದ ಶ್ರೀಮತಿ ರತ್ನಾ ದಿನೇಶ್ ಕುಲಾಲ್ ಹೇಳಿದ್ದು ಹೀಗೆ. ಹುಷಾರಿಜನಾನಾಗ ಫಸ್ಟ್ ಇನ್ನೂ ಶಂಕರನಾರಾಯಣ ದೇವಿರಿನ ಎಂಕುಲೆ ಬಾಲ ಹುಷಾರಾಂಡ ಎಂಕುಲು ತುಲಾಭಾರ ಸೇವೆ ಕೊರಪಂದು ಪೂರೆರ್ಲ ನಟೋನು ಏರು ಬಕ್ಕ ಮುಲ್ತ ಊರ್ದ ಹೆಂಚಿನ ಹುಷಾರದ ಅಂತ ಆಣಲ್ಲ ಏರೆಗ್ಲ ಫಸ್ಟ್ ಇನ್ನೂ ನಮ್ಮ ಶಂಕರನಾರಾಯಣ ದೇವಿರಿನ ಆಯ್ತು ಮಸ್ತ್ ಜನಕಲೇಗ ಹುಷಾರಾತೇರು ಹೆಂಚಾಯಿನ ಹೇಳ್ದ ಅದು ವರ್ಷಂ ಪ್ರತಿ ಜನಕುಲು ಕಾಣಿಕೆ ಪಾಡ್ರೆ ಇಡೀ ಬರ್ಪೇರು ಎನ್ನ ಪುದರ್ ರತ್ನಾಡಿ ಕುಲಾಲ್ ಮಲಾಡ್ ಮುಂಬೈ. ಚೆಂಡೆ ಸುತ್ತಿನ ಬಳಿಕ ಸರ್ವವಾದ್ಯದ ಸುತ್ತು ನಡೆದು ಬಟ್ಟಲು ಕಾಣಿಕೆ ಪ್ರಸಾದ ಸ್ವೀಕಾರ ಆರಂಭವಾಯಿತು. ಪ್ರಸಾದ ಸ್ವೀಕರಿಸಲು ಭಕ್ತಾದಿಗಳು ಮುಗಿಬಿದ್ದರು. ಟ್ರಸ್ಟಿ ಅವರ ಪುತ್ರ ನ್ಯಾಯವಾದಿ ವಿಠಲ ಭಟ್ ಮುಂದಿನ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಬರುವಂತಹ ಭಕ್ತರ ಸೌಕರ್ಯಕ್ಕೆ ಬೇಕಾಗಿ ಭಕ್ತರ ಸಹಕಾರದಿಂದಲೇ ಪಡುಗೋಪುರ ಬಡಗು ಗೋಪುರ ತೆಂಕು ಗೋಪುರಗಳು ನಿರ್ಮಾಣವಾಗಿದೆ. ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಬಡಗು ಭಾಗದಲ್ಲಿ ವಿಶಾಲವಾದಂಥ ಅನ್ನ ಛತ್ರವನ್ನು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಬೇರೆ ಯಾವುದೇ ಕ್ಷೇತ್ರದಲ್ಲಿರದಂಥ ವಿಶೇಷತಂತ ಹೇಳಿದರೆ ನಮ್ಮ ಈ ಕ್ಷೇತ್ರದಲ್ಲಿ ಇರುವಂಥದ್ದು ಸುಮಾರು 18-19 ಅಡಿ ಎತ್ತರದ ದೀಪಸ್ತಂಭ. ಇದು ನಿಮಗೆ ಇಲ್ಲಿ ಸುತ್ತಮುತ್ತಲಿನ ಯಾವುದೇ ಕ್ಷೇತ್ರಗಳಲ್ಲಿ ಇಂತಹ ಒಂದು ದೀಪಸ್ತಂಭವನ್ನು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಇದನ್ನು ದೀಪಾವಳಿ ಎಂದು ಅದೇ ರೀತಿಯಾಗಿ ಲಕ್ಷದೀಪ ಹಾಗೂ ಮತ್ತು ಈ ದೇವರ ಈ ಜಾತ್ರಾ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣವಾಗಿ ಉರಿಸಲಾಗುತ್ತದೆ. ಮತ್ತು ಇಲ್ಲಿರುವಂತಹ ಈ ನೌಕರ ಇದರಲ್ಲಿ ಈ ಒಳಗೆ ಪಂಚವಾದ್ಯಗಳು ಚೆಂಡೆ ಡೋಲು ಅದೇ ರೀತಿಯಾಗಿ ತಿಮಿಲೆ ಮತ್ತು ಹೊರಗಿನ ಇದರಲ್ಲಿ ನಾಗಸ್ವರ ಶ್ರುತಿ ಮತ್ತು ತಾಸೆ ಮತ್ತು ಬಾಂಕೆ ಅಂತ ಹೇಳುವಂತಹ ವಾದ್ಯಗಳು ಇಲ್ಲಿ ಉಂಟು. ಬಾಂಕೆ ಅಂತೇಳಿ ಹೇಳುವಂಥದ್ದು ಕೊಂಬಿಗೆ ಅದು ಶ್ರುತಿಯಾಗಿರ್ತದೆ. ಹಾಗೆ ಈ ಕೊಂಬು ಬಾಂಕೆ ಸಮ್ಮೇಳ ಶ್ರುತಿ ಮತ್ತು ಈ ಬಾಂಕೆ ಇರುವಂಥದ್ದು ಈ ಐದು ಇದು ವಿಶೇಷವಾಗಿರುವಂಥದ್ದು. ಈ ಬಾಂಕೆ ಹೇಳುವಂತಹದ್ದು ಬೇರೆ ಎಲ್ಲಿಯೂ ನಿಮಗೆ ಕಾಣಿಸಿರುವುದಿಲ್ಲ. ದೇವಸ್ಥಾನಕ್ಕೆ ಆಸ್ತಿ ಅಂತೇಳಿ ಇರುವಂತಹದ್ದು ಭಕ್ತರಿಂದ ಬರುವಂತಹ ದೇಣಿಗೆ. ಹಾಗಾಗಿ ಈ ನಮ್ಮ ಇನ್ನು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಸುಮಾರುಂಟು. ತೀರ್ಣಾವಸ್ಥೆಯಲ್ಲಿರುವಂತಹ ಮೂಡಗೋಪುರ ಇದು ಪುನಃ ನವೀಕರಣಗಳು ಬೇಕು. ಹಾಗಾಗಿ ಇದನ್ನು ಈ ಜೀರ್ಣೋದ್ಧಾರದ ಕೆಲಸಕ್ಕಾಗಿ ಇಲ್ಲಿ ಶಂಕರನಾರಾಯಣ ಸೇವಾ ಸಮಿತಿ ಇದೆ. ಅದರ ಅಧ್ಯಕ್ಷರಾಗಿ ಹಿರಿಯರಾದಂತಹ ವೇದಮೂರ್ತಿ ಬೋಳಂತಗೋಡಿ ರಾಮಭಟ್ರು ಹಲವಾರು ವರ್ಷಗಳಿಂದ ಕೈಂಕರ್ಯವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅವರ ಹಿರಿತನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಈ ಜಾತ್ರಾ ಸಂದರ್ಭದಲ್ಲಿ ಬರುವಂಥ ಈ ಭಕ್ತರಿಗೆ ವಿಶೇಷವಾದಂಥ ಅನ್ನದಾನದ ವ್ಯವಸ್ಥೆ, ಅದೇ ರೀತಿಯಾಗಿ ಪ್ರತಿ ದ್ವಾದಶಿ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ಉಂಟು ಮತ್ತು ಪ್ರತಿ ಶನಿವಾರ ಭಕ್ತರ ಸಹಕಾರದಿಂದ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರ್ತದೆ. ಹಾಗೆ ದೀಪಾವಳಿಯಿಂದ ಪ್ರಾರಂಭವಾಗಿ 10ನೇ ಅವಧಿವರೆಗೆ 3 ಕಾಲಗಳಲ್ಲಿ ಕೂಡ ದೇವರಿಗೆ ಬಲಿ ಉತ್ಸವಗಳುಂಟು. ಹಾಗೆ ಈ ಎಲ್ಲ ಕಾರ್ಯಗಳಿಗೆ ಭಕ್ತರ ಸಹಕಾರ ಅಗತ್ಯ. ಗುರುಪುರ ಶ್ರೀ ವಜ್ರದೇಹಿ ಮಠದ ವಜ್ರದಿ ಜಾತ್ರೆಯ 2ನೇ ದಿನವಾದ ಗುರುವಾರ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಶ್ರೀ ಹನುಮ ಬಾಲ ಸಂರಕ್ಷಣಾ ಕೇಂದ್ರದ ವಿಸ್ತೃತ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡುತ್ತಿದ್ದರು. ವಜ್ರದೇಹಿ ಕ್ಷೇತ್ರದ ಪ್ರತಿಯೊಂದು ಸಮಾಜಮುಖಿ ಕಾರ್ಯದಲ್ಲಿ ಊರ ಪರವೂರ ಭಕ್ತರು ಸಹಕರಿಸುತ್ತಾ ಬಂದಿದ್ದಾರೆ. ಡಾಕ್ಟರ್ ತೇಜಸ್ವಿನಿ ಗೌಡ ಅವರ ಅನುದಾನದಲ್ಲಿ ಕ್ಷೇತ್ರದಲ್ಲಿ ಸಂರಕ್ಷಣಾ ಕೇಂದ್ರ ದ್ವಿತೀಯವಾಗಿ ಮೂಡಿ ಬಂದಿದೆ ಎಂದರು.
ರಾಜ್ಯ ಕಂಡ ಒಬ್ಬ ಅಪರೂಪ ವಿಧಾನ ಪರಿಷತ್ ಸದಸ್ಯರಾಗಿ ಪತ್ರಕರ್ತೆಯಾಗಿ ಉನ್ನತವಾದಂತಹ ಸ್ಥಾನವನ್ನು ಹೊಂದಿದಂತಹ ಸನ್ಮಾನ್ಯ ಡಾಕ್ಟರ್ ತೇಜಸ್ವಿನಿಗೌಡ ಅವರ ವಿಶೇಷ ಸೇವೆ ಮಾಡಿದ್ದಾರೆ. ಅನಾಥ ಮಕ್ಕಳ ಕಟ್ಟಡಕ್ಕೆ ಅವರ ವಿಧಾನ ಪರಿಷತ್ ಸದಸ್ಯ ನಿಧಿಯಿಂದ ಸುಮಾರು 25 ಲಕ್ಷವನ್ನು ಕೊಟ್ಟು ಆ ಕಟ್ಟಡವನ್ನು ಗಟ್ಟಿ ಮಾಡುವಲ್ಲಿ ಸಹಕರಿಸಿದ್ದಾರೆ. ಆಯುರಾರೋಗ್ಯ ಅಭಿವೃದ್ಧಿಯಲ್ಲಿತ್ತು ಅವರನ್ನು ಮುನ್ನಡೆಸಿ ತೇಜಸ್ವಿನಿಗೌಡ ಅವರು ನಮಗೆ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ಒಂದು ಉತ್ತಮ ನಾಯಕರಾಗಿ ಬೆಳೆಯಲಿ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತೇಜಸ್ವಿನಿ ಗೌಡ ಮಾತನಾಡಿ, ದೇಶದ ಯಾವುದೇ ಮೂಲೆಯಲ್ಲಿ ಹಿಂದೂ ಧರ್ಮಕ್ಕೆ ಚ್ಯುತಿ ಬಂದಾಗ ವಜ್ರದೇಹಿ ಶ್ರೀಗಳು ಧ್ವನಿ ಎತ್ತುತ್ತಾರೆ, ನುಡಿದಂತೆ ನಡೆಯುವ ಯತಿವರ್ಯರಾಗಿದ್ದಾರೆ ಎಂದರು. ಇವತ್ತು ಒಂದು ದೊಡ್ಡ ಜಾತ್ರೆ ಮಹೋತ್ಸವದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಏನು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಅದರಲ್ಲೂ ಹಿಂದೂ ಧರ್ಮದ ಸಂಸ್ಕೃತಿ, ಧರ್ಮ ಮತ್ತು ಮೌಲ್ಯಗಳು, ಹಾಗೆ ಸಮಾಜ ಚೆನ್ನಾಗಿರಬೇಕು ಅಂತ ಸದಾ ಕಾಲ ಅವರು ಪ್ರವಾಸ ಮಾಡ್ತಾ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ, ಒಂದು ಜಾತಿಗೆ ಸೀಮಿತವಾಗದೆ, ಒಂದು ಉಳ್ಳವರ ಪರವಾಗಿ ಮಾತ್ರ ಸೀಮಿತವಾಗದೆ ನಿಜವಾದ ಒಬ್ಬ ಯತಿವರ್ಯರಾಗಿ, ಯೋಗಿಗಳಾಗಿ ಅವರು ಸುತ್ತಾಡ್ತಾ ಧರ್ಮ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದಾರೆ. ನನಗೆ ಗುರುಗಳ ಹೆಸರು ರಾಜಶೇಖರಾನಂದ ಶ್ರೀಗಳು ಬರ್ತಾರೆ ಅಂತ ಹೇಳಿದ್ರೆ ಅವರು ನುಡಿತಾರೆ, ಯಾಕಂದರೆ ನುಡಿದಂತೆ ನಡೀತಾರೆ. ನುಡಿಯೋದು ಸುಲಭ, ನಡೆಯೋದು ಕಷ್ಟ. ಭಾಷಣ ಮಾಡೋದು ಸುಲಭ, ಪರಿಹಾರ ಹುಡ್ಕೋದು ಕಷ್ಟ. ಅನೇಕ ಸಂಘರ್ಷಗಳಿದೆ, ಸಂಕಷ್ಟ ಇದೆ. ಪರಿಹಾರ ಏನು ಬೇಕು ಅಂದಾಗ ಗುರುಗಳ ಮುಂದೆ ಕೂಡ ಪ್ರಶ್ನೆನೇ ನಿಲ್ಲುತ್ತೆ. ಆ ವಿಚಾರದಲ್ಲಿ ಬಂದಾಗ ಜೋಳಿಗೆ ಹಾಕ್ತಾ, ಸಮಾಜದಲ್ಲಿ ಭಿಕ್ಷೆ ಬೇಡ್ತಾ, ಧರ್ಮ ಪ್ರಚಾರದಲ್ಲಿ ತೊಡಗಿದಂಥ ನಮ್ಮ ಯತಿವರ್ಯರಾದಂಥ ರಾಜಶೇಖರಾನಂದ ಶ್ರೀಗಳು ಕೊನೆಗೆ ಪರಿಹಾರಕ್ಕೂ ನಿಲ್ಲಬೇಕಾದಂಥ ಪರಿಸ್ಥಿತಿ. ಉದ್ಯಮಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಅವರನ್ನು ಸ್ವಾಮೀಜಿಯವರು ಸನ್ಮಾನಿಸಿದರು. ಮಹಾಪೂಜೆಯ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು. ಜಂಗಮ ಮಠದ ಶ್ರೀಗಳಾದ ರುದ್ರಮುನಿ ಮಹಾಸ್ವಾಮಿಗಳು, ಬ್ಯಾಂಕ್ ಆಫ್ ಬರೋಡಾದ ಮಹಾಪ್ರಬಂಧಕರಾದ ಮತ್ತು ವಲಯ ಮುಖ್ಯಸ್ಥರಾದ ಗಾಯತ್ರಿ ಆರ್, ಹುಣಸೂರು ಕೌನ್ಸಿಲರ್ ಅರುಣ್ ಚೌಹಾಣ್, ಬಿಜೆಪಿ ಮುಖಂಡರಾದ ಸವಿತಾ ಚೌಹಾಣ್ ಅಶ್ವಥ್, ಉದ್ಯಮಿ ಅಶೋಕ್ ಚೌಟ, ಹಿಂದೂ ಮುಖಂಡರಾದ ಶರಣ್ ಪಂಪ್ವೆಲ್, ಪುರುಷೋತ್ತಮ ಎಚ್ ಕೆ, ಮನೋಹರ ಸುವರ್ಣ, ಭುಜಂಗ ಸುವರ್ಣ, ಉರ್ವಷ್ಟೂರಿನ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡತ ಮುಕ್ತೇಶ್ವರ ಸುರೇಂದ್ರ ರಾವ್ ಉಪಸ್ಥಿತರಿದ್ದರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಶ್ರೀ ಉಳ್ಳಾಲ್ತಿ ಅಮ್ಮನವರ ಮೂಡು ಮಾಡದಲ್ಲಿ ಮತ್ತು ಶ್ರೀ ಧರ್ಮರಸರ ಪಡುಬಾಡದಲ್ಲಿ ಹಾಗೂ ನಾಗಾಲಯದಲ್ಲಿ ನೂತನವಾಗಿ ಶಿಲಾಮಯ ಪುನರ್ ನಿರ್ಮಾಣಗೊಂಡಿರುವ ಆರ್ವಡದಲ್ಲಿ ಪುನರ್ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ, ಶ್ರೀ ಉಳ್ಳಾಲ್ತಿ ಧರ್ಮರಸರ ಸಿರಿಮುಡಿ ಉತ್ಸವ ನಡೆಯುತ್ತಿದೆ. ಈ ಸಂದರ್ಭ ನಡೆದ ಧಾರ್ಮಿಕ ಸಭೆಯನ್ನು ಮಾಜಿ ಸಚಿವ ಕೃಷ್ಣಜಿ ಪಾಲಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಊರಿನ ಕ್ಷೇತ್ರಗಳ ಅಭಿವೃದ್ಧಿಗೆ ಭಕ್ತರ ಸಹಕಾರ ಅತ್ಯಂತ ಪ್ರಾಮುಖ್ಯವಾಗಿದೆ. ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಂಡರೆ ಆ ಊರು ಅಭಿವೃದ್ಧಿ ಹೊಂದಿದಂತೆ ಎಂದರು. ಕ್ಷೇತ್ರದ ಮುಖೇನ ಅತ್ತನ್ನ ಇನಿ ಸೋಮನಾಥ ಕ್ಷೇತ್ರದ ಮುಖೇನ ಅತ್ತನ ಬೇತ ಬೇತ ಕ್ಷೇತ್ರಗಳು ಇನ್ನೀ ಸಂಪೂರ್ಣವಾದ ಪ್ರತಿ ಸಂದರ್ಭಗಳು
ಜೀರ್ಣೋದ್ಧಾರ ಒಂದುಂಟು. ಪ್ರತಿ ವರ್ಷ ಒಂದು 10 ದೇವಸ್ಥಾನಗಳು ದೇವ ಜೀರ್ಣೋದ್ಧಾರಾಪನಿ. ಆ ದೇವಸ್ಥಾನದ ಮುಖೇನ ಇನ್ನೀ ಧರ್ಮ ಮಾತೆರಡಲ್ಲ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸೋನಂಚಿನ ಕೆಲಸ ಈ ಪ್ರದೇಶದ ಒಂದುಂಟು. ಕಾರಣ ದಯಪಂಡ ಈ ಪ್ರದೇಶದ ಜನಕಲು ಇಂಚಿನ ಕ್ಷೇತ್ರದ ಅಭಿವೃದ್ಧಿಗೆ ದೇವತಾ ಕೆಲಸಕ್ಕೂ ಸಹಕಾರ ಕೊರ್ಪನ್ನೇ ಒಂಜಿ ವಿಶೇಷತೆ. ದಯಪಂಡ ಈ ಉಳ್ಳಾಳ್ತಿ ಕ್ಷೇತ್ರ ಪಂಡ ಒಂಜಿ ಖಾಲಿ ಪ್ರದೇಶಕ್ಕೆ ಸೀಮಿತವಾದಿಜ್ಜಿ ಮಾತೆರೆಗಳ ಬೋಡು ಈ ಕ್ಷೇತ್ರ. ಮಾಜಿ ಸಚಿವ ಬಿ ನಾಗರಾಜ ಶೆಟ್ಟಿ, ಉದ್ಯಮಿ ಭಾಸ್ಕರ ಶೆಟ್ಟಿ, ಪ್ರದೀಪ್ ಕುಮಾರ್ ಕಲ್ಕುರ, ರತ್ನಾಕರ ಜೈನ್, ರಾಜೇಂದ್ರ ನಾಯ್ಕ ಮುಂಬೈ, ಭಾಸ್ಕರ ಮುಂಬೈ, ಗೀತಾ ಆರ್ ನಾಯ್ಕ ಕುಂಪಲ, ಲೀಲಾಕ್ಷ ಕರ್ಕೇರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಆಗಮಶಾಸ್ತ್ರ ವಾಸ್ತುಶಿಲ್ಪಿ ಕೃಷ್ಣರಾಜ ತಂತ್ರಿ ಕೂಡುಪು ಅವರನ್ನು ಗೌರವಿಸಲಾಯಿತು. ಕ್ಷೇತ್ರ ಮಾರ್ಗದರ್ಶನ ಕೋರ್ಪನದ ಒಟ್ಟುಗೂ ವಾಸ್ತುಶಿಲ್ಪದ ಪ್ರಾಕಾರ ತೋಜಾದ ಗುರುತಾರ ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಲು ಮೇರ್ನ ಮಾರ್ಗದರ್ಶನದ ನೆಲೆಟ ಆಯ್ನಂಚಿನ ಈ ಕೆಲಸ ಕಾರ್ಯಲು ನಮ್ಮ ಮಾತಿನಲ ಕಣ್ಣನ್ನು ಜಿಂಜಾ ತೋಜಾವುಂಡು. 2024 ಜಾತ್ರೆ ದುಂಬು ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗೋಡುವುದು ಐಕೆ ಧೈರ್ಯ ಒಂದು ಕೆಂಡ ಉಳಿಯದ ಶಕ್ತಿಲು ಐತ ಒಟ್ಟಿಗೆ ನಮ್ಮ ವಾಸ್ತು ತಜ್ಞರನ್ನ ಒಂಜಿ ಮಾರ್ಗದರ್ಶನ ಆರು ಕೊರ್ನಂಚಿನ ಮಾಹಿತಿ ಧೈರ್ಯ ದಯಪಂಡ ಕುಡುಪು ಕ್ಷೇತ್ರದ ಒಂಜಿ ದರ್ಶನ ಮಲ್ತನ ನಂಗೆ ಗೊತ್ತಾಪುಂಡು. ಆ ಕುಡುಪು ಕ್ಷೇತ್ರ ಒಂಜಿ ಪುನರ್ ನಿರ್ಮಾಣ ಎಂಚಾತನಂದು ಐತ ಕಾಷ್ಟಶಿಲ್ಪದ ಒಂಜಿ ಪುರ್ಲುಡು ನಂಗೆ ಇಡೀ ಆ ಕುಡುಪು ಕ್ಷೇತ್ರ ಮಹಾತ್ಮ್ಯದ ಕತೆ ಐತ ಮೂಲೆ ಮೂಲೆಲ್ಲ ಒಂಜಿ ಗುರ್ತು ಮಲ್ತದೆ ಐತ ವಾ ಶಿಲ್ಪದ ಒಂಜಿ ಉಳಿತ ಪೆಟ್ಟು ಅವೇನು ತೋಜಾದ ಕೇಂಡಲ ಒಂದು ದಾಯಂದ ಕೇಂಡ ಐಕೆ ನಿರ್ದಿಷ್ಟವಾಯಿನ ಕಾರಣ ಕೊರ್ಪಿನಾರು ಕೃಷ್ಣರಾಜ ತಂತ್ರಿಲು. ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ ಪಲ್ಯ, ಅಧ್ಯಕ್ಷರಾದ ಟಿ ರಮೇಶ್ ಮಿಂಡನ್, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹರೀಶ್ ಕುತ್ತಾರ್, ಪ್ರಧಾನ ಕಾರ್ಯದರ್ಶಿ ರವಿಶಂಕರ್ ಸೋಮೇಶ್ವರ, ಮಹಿಳಾ ಸಮಿತಿ ಅಧ್ಯಕ್ಷೆ ಮೀನಾಕ್ಷಿ ಜನಾರ್ದನ್, ವ್ಯವಸ್ಥಾಪನ ಸಮಿತಿಯ ಸದಸ್ಯ ಸಂಜೀವ ಪೊಡಮನೆ ಉಪಸ್ಥಿತರಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಕದ್ರಿ ನವನೀತ ಶೆಟ್ಟಿ ಸ್ವಾಗತಿಸಿದರು. ಅನನ್ಯ ಉಳ್ಳಾಲ್ ಕಾರ್ಯಕ್ರಮ ನಿರೂಪಿಸಿದರು. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುಂದರವಳಿಯ ವಂದಿಸಿದರು. ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ. ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ.